ಕೋವಿಡ್ 19 ಹಿನ್ನೆಲೆಯಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವ ಗ್ರಾಮೀಣ ಭಾಗದ ಕಾರ್ಮಿಕರಿಗೆ ಆರ್ಥಿಕ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಮನ್ರೇಗಾ ಯೋಜನೆಯಡಿ ಸಾವಿರಾರು ಕಾರ್ಮಿಕರಿಗೆ ಕೆಲಸ ನೀಡಿದ ಚಿತ್ರದುರ್ಗ ಜಿಲ್ಲಾಡಳಿತದ ಕಾರ್ಯವೈಖರಿಗೆ ಸಾರ್ವಜನಿಕರಿಂದ ಪ್ರಶಂಸೆ ವ್ಯಕ್ತವಾಗಿದೆ. ಮನ್ರೇಗಾ ಯೋಜನೆಯಡಿ ಜಿಲ್ಲೆಯಾದ್ಯಂತ ಸುಮಾರು 10,000ಕ್ಕೂ ಹೆಚ್ಚು ಬದು ನಿರ್ಮಾಣ ಹಾಗೂ 5,000 ಕೃಷಿ ಹೊಂಡಗಳ ನಿರ್ಮಾಣ ಸಾಧ್ಯವಾಗಿದೆ. ಮುಳ್ಳಾರ್ತಿ ಗ್ರಾಮದ ಫಲಾನುಭವಿ ರೈತ ಲಕ್ಷ್ಮಣಪ್ಪ ತಮ್ಮ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಾಣದಿಂದ ಮಳೆ ನೀರು ಸಂಗ್ರಹ ಸಾಧ್ಯವಾಗಿದ್ದು ಇದರಿಂದ ಕೃಷಿ ಚಟುವಟಿಕೆಗಳಿಗೆ ಸಹಕಾರಿಯಾಗಿದೆ ಎಂದರು. ಕೃಷಿ ಹೊಂಡ ಸ್ವಲ್ಪ ಇಂಪ್ರೂವ್ ಆಗಿದೆ ಸರ್, ನಮಗೆ ನೀರು ಅವಕಾಶ ಸಿಕ್ಕಿ ಮೆಕ್ಕೆಜೋಳ ಹಾಕಿದ್ವಿ, ಕಲ್ಲೆ ಶೇಂಗಾ ಹಾಕಿದ್ವಿ. ಮೊದಲು ಒಂದೂವರೆ ಇಂಚು ಬರೋದು, ಈಗ 2 ಇಂಚು 2.5 ನೀರು ಬರುತ್ತೆ. 6 ಎಕರೆ ಸರ್ ನೀರು ಹಾಕ್ತದೆ ಸರ್, ಕೃಷಿ ಹೊಂಡ. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಯೋಗೇಶ್ ಕೋವಿಡ್ ಸಂಕಷ್ಟ ಸಂದರ್ಭದಲ್ಲಿ ಗ್ರಾಮೀಣ ಭಾಗದ ರೈತರಿಗೆ ಮನ್ರೇಗಾ ಯೋಜನೆಯಡಿ ಕೃಷಿ ಹೊಂಡ ನಿರ್ಮಾಣ, ಜಮೀನಿನಲ್ಲಿ ಬದು ನಿರ್ಮಾಣದಂತಹ ಕೆಲಸಗಳು ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆಗೊಂಡಿದ್ದು ಇದರಿಂದ ಅಂತರ್ಜಲ ಮಟ್ಟ ಹೆಚ್ಚಳವಾಗುವ ನಿರೀಕ್ಷೆ ಇದೆ ಎಂದರು. ಇದರಿಂದ ಎಲ್ಲ ರೈತರು ತಮ್ಮ ಬೋರ್ವೆಲ್ಗಳು ರೀಚಾರ್ಜ್ ಆಗೋದ್ರ ಜೊತೆಗೆ ಆ ಬೇಸಿಗೆಯನ್ನು ಸಂಪೂರ್ಣವಾಗಿ ನಿಭಾಯಿಸೋದಕ್ಕೆ ಬೇಕಾದಂತಹ ಎಲ್ಲ ಒಂದು ನೀರಿನ ಸಂಪನ್ಮೂಲ ಅವರಿಗೆ ಇವತ್ತು ಲಭ್ಯ ಆಗಿದೆ. ಸೊ ಒಟ್ಟಾರೆಯಾಗಿ ಜಿಲ್ಲೆಯಲ್ಲಿ ಅಂತರ್ಜಲ ಹೆಚ್ಚಳ ಮಾಡುವಂತಹ ಕಾಮಗಾರಿಗಳು, ಉದ್ಯೋಗ ಖಾತ್ರಿ ಕಾಮಗಾರಿಗಳು ನರೇಗಾ ಯೋಜನೆಯ ಮೂಲ ಉದ್ದೇಶವನ್ನು ಈ ಜಿಲ್ಲೆಯಲ್ಲಿ ಈಡೇರಿಸಿದ್ದಾವೆ. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಶ್ರೀಧರ್ ಬಾರೇಕರ್ ಸುಮಾರು ವರ್ಷಗಳಿಂದ ನೀರಿಲ್ಲದೆ ಬತ್ತಿ ಹೋಗಿದ್ದ ಕೆರೆಗಳಲ್ಲಿ ಹೊಂಡಗಳ ನಿರ್ಮಾಣಗಳ ಮೂಲಕ ನೀರು ಸಂಗ್ರಹ ಹಾಗೂ ಅಂತರ್ಜಲ ಮಟ್ಟ ಹೆಚ್ಚಳಕ್ಕೆ ಸಹಕಾರಿಯಾಗಲಿದ್ದು ಕೆಲಸವಿಲ್ಲದ ಸಾವಿರಾರು ಕಾರ್ಮಿಕರಿಗೆ ಮನ್ರೇಗಾ ಯೋಜನೆ ಸಹಕಾರಿಯಾಗಿದೆ ಎಂದು ಅಭಿಪ್ರಾಯಪಟ್ಟರು. ಅವೆಲ್ಲ ಜೀವನ ಸ್ತರ ಇಂಪ್ರೂವ್ ಆಗಿದೆ. ಮುಖ್ಯವಾಗಿ ನಾವಿಲ್ಲ ಜಲದ ಅಂತರ್ಜಲ ಮಟ್ಟವನ್ನು ನಾವಿಲ್ಲಿ ಈ ಕೆರೆಯಿಂದಲೇ ಹೆಚ್ಚಾಗಿದೆ ನಾವು ಕಾಣಬೇಕು.